ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ಸೇವಾ ಪಾಕ್ಷಿಕ ಆಚರಿಸಲಾಗುತ್ತಿದೆ. ರೋಣಮಂಡಲದಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಬಿಜೆಪಿ ರೋಣಮಂಡಲದ ಅಧ್ಯಕ್ಷ ಮುತ್ತಣ್ಣ ಕಡಗದ್ ಹೇಳಿದರು. ಗಜೇಂದ್ರಗಡ ಪಟ್ಟಣದ ಶಾಸಕ ಕಳಕಪ್ಪ ಬಂಡಿ ಅವರ ಗೃಹ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನುದ್ದೇಶಿ ಮಾತನಾಡಿದ ಅವರು, ಸೆಪ್ಟೆಂಬರ್ 17ರಂದು ರೋಣ, ನರೇಗಲ್ ಹಾಗೂ ಗಜೇಂದ್ರಗಡದಲ್ಲಿ ಇರುವ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಲಾಗುವುದು. ಸೆಪ್ಟೆಂಬರ್ 18ರಂದು ಗಜೇಂದ್ರಗಡದ ಮೈಸೂರು ಮಠದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ಹಾಗೂ ಸೆಪ್ಟೆಂಬರ್ 19ರಂದು ರೋಣಮಂಡಲದ ವಿವಿಧ ಗ್ರಾಮಗಳಲ್ಲಿ ಕೋವಿಡ್ ಲಸಿಕೆಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ಮಾಡುವುದು ಸೇರಿದಂತೆ ಅಕ್ಟೋಬರ್ 2ರವರೆಗೆ ಯಾವ ಯಾವ ಸೇವೆ ಮಾಡಲಾಗುವುದೆಂದು ವಿವರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೋದಿಜಿಯವರ ಜೀವನ ಕುರಿತು ಒಂದು ಪುಸ್ತಕ ವಿತರಣೆ ಕೂಡ ರೋಣಮಂಡಲದ ವಿವಿಧ ಗ್ರಾಮಗಳಲ್ಲಿ ಆಗುತ್ತಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದೆ. ಅದೇ ರೀತಿ ರೋಣಮಂಡಲದ ಓಬಿಸಿ ಮೋರ್ಚಾ ವತಿಯಿಂದ ಹಿಂದುಳಿದ ಮೋರ್ಚಾ ವತಿಯಿಂದ 22, 23, 24 ತಾರೀಕು 3 ದಿನಗಳ ಕಾಲ ಸಸಿ ನೆಡುವಂತಹ ಕಾರ್ಯಕ್ರಮ. ಅರಳಿ ಮರ ನೆಡಬೇಕನ್ನೋದು ಪಕ್ಷದ ಒಂದು ಆದೇಶ. ಅರಳಿ ಮರ ಯಾರು ನೆಡಬೇಕು ಅನ್ನೋದಂದ್ರೆ ಇವತ್ತು ಕೋವಿಡ್ ಬಂದ ಸಂದರ್ಭದಲ್ಲಿ ನಮಗೆ ಆಕ್ಸಿಜನ್ ಕೊರತೆ ಇದೆ. ಆ ಆಕ್ಸಿಜನ್ ಕೊರತೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಅರಳಿ ಮರಗಳನ್ನು ನೆಡಬೇಕು ಅನ್ನೋದು ಪಕ್ಷ ಆದೇಶ ಇದೆ. ಎಷ್ಟು ಸಾಧ್ಯವೋ ಅಷ್ಟು ಕ್ಷೇತ್ರದಲ್ಲಿ ಅರಳಿ ಮರಗಳನ್ನು ನೆಡುವಂತಹ ಪ್ರಯತ್ನ ಓಬಿಸಿ ಮೋರ್ಚಾ ವತಿಯಿಂದ ಆಗುತ್ತಂತ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ 25ನೇ ತಾರೀಕಿನಿಂದ 29ನೇ ತಾರೀಕಿನವರೆಗೆ ಏನು ಕಮಲೋತ್ಸವ ಅಂತ ಒಂದು 5 ದಿನಗಳ ಕಾಲ ಕಾರ್ಯಕ್ರಮಗಳು ಇರ್ತವೆ. ಏನಂತಂದ್ರೆ ಫಲಾನುಭವಿಗಳಿಂದ 5 ದಿನಗಳ ಕಾಲ ಮೋದಿಜಿಯವರಿಗೆ ಶುಭಾಶಯ ಕೋರಿ ಪತ್ರಗಳನ್ನ ಬರೆಯುವಂತದ್ದು. ಪ್ರತಿಯೊಂದು ಬೂತಿನಿಂದಲೂ ಕೂಡ ಈ ಒಂದು ಕಾರ್ಯಕ್ರಮ ಆಗುವ ನಿಟ್ಟಿನಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಶ್ರಮವಹಿಸ್ತಾರೆ. ಅದೇ ರೀತಿ ಮಂಡಲದ ವತಿಯಿಂದ ಬಸರಕೋಡು ಗ್ರಾಮದಲ್ಲಿ ಒಂದು ಆರೋಗ್ಯ ತಪಾಸಣೆಯನ್ನು ಕೂಡ ಶಿಬಿರನ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡೋದು, ಅಲ್ಲಿ ಔಷಧಿ ವಿತರಣೆ ಮಾಡುವಂತಹ ಕಾರ್ಯಕ್ರಮ ರೋಡ್ ಮಾಡಿದ ಬಸರಕೋಡು ಗ್ರಾಮದಲ್ಲಿ ಅದು 25ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ನಮ್ಮ ರೈತ ಮೋರ್ಚಾ ವತಿಯಿಂದ ಗಜೇಂದ್ರ ಮತ್ತು ರೋಣ ತಾಲೂಕಿನಲ್ಲಿ ಎರಡೂ ತಾಲೂಕಿನಲ್ಲಿ ರೈತ ಮೋರ್ಚಾ ವತಿಯಿಂದ ಅಮೃತ ಸರೋವರ ಯೋಜನೆಯ ಹೆಸರಿನಲ್ಲಿ ಕೆರೆ ಮತ್ತು ಹೊಂಡಗಳ ಸ್ವಚ್ಛತೆ, ಏನೋ ನಾವು ಕುಡಿಯುವಂತ ನೀರಿನ ವ್ಯವಸ್ಥೆ ಇರುತ್ತೆ ಅದಕ್ಕೆ ಸ್ವಚ್ಛತೆ ಇರಲ್ಲ, ಅಂತ ಕೆರೆಗಳನ್ನು ಗುರುತಿಸಿ ಸ್ವಚ್ಛ ಮಾಡುವಂತಹ ಕಾರ್ಯಕ್ರಮ ರೋಣಮಂಡಲದ ವಿವಿಧ ಗ್ರಾಮಗಳಲ್ಲಿ ಕೂಡ ಈ ಒಂದು ವಿಚಾರ ತಮ್ಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಮಹಿಳಾ ಮೋರ್ಚಾ ವತಿಯಿಂದ ಸೇವಾ ದಿವಸ ಅಂಗನವಾಡಿ ಸೇವಾ ದಿವಸ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮ ರೋಣ ಮತ್ತು ಕೃಷ್ಣಾಪುರ ಅಂಗನವಾಡಿ ಗ್ರಾಮಗಳಲ್ಲಿ ಈ ಎರಡು ಕಾರ್ಯಕ್ರಮ 28 ಮತ್ತು 29 ತಾರೀಕು 2 ದಿನಗಳ ಕಾಲ ಈ ಒಂದು ಸೇವಾ ದಿವಸ ಅಂತ ಅಂಗನವಾಡಿಯಲ್ಲಿ ಮಾಡಲಾಗುತ್ತದೆ. ಅದೇ ರೀತಿ ಎಸ್ಸಿ ಮತ್ತು ಎಸ್ಟಿ ವತಿ ಮೋರ್ಚಾ ವತಿಯಿಂದ ಶಾಲಾ ಬಡ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ಗಳನ್ನ ವಿತರಣೆ ಮಾಡಲಾಗುತ್ತದೆ. ಎಸ್ಸಿ ಮತ್ತು ಎಸ್ಟಿ ಮೋರ್ಚಾ ಈ ಎರಡು ಸಂಘ ಇದೆ, ನಮ್ಮ ತಂಡ ಇದೆ, ಎರಡು ತಂಡದಿಂದ ಈ ಸ್ಕೂಲ್ ಬ್ಯಾಗ್ ಗಳ ವಿತರಣೆಯನ್ನು ಮಾಡುವಂತಹ